ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೋ ಒಂದು ಮಾಡಕ್ಕಾಗಲ್ಲ, ಮಾಡಬೇಕಾಗಿರೋದ್ ಮಾಡು. ಏನಪ್ಪ ಅದು? ಪ್ರಪಂಚದಲ್ಲಿ ವಿಮೆ ಮಾಡಿಸದೆ ಹೋದ್ರೂ ಬದುಕಬಹುದು, ಆದ್ರೆ ಕ್ಷಮೆ ಕೇಳದೆ ಬದುಕಕ್ಕಾಗಲ್ಲ. ಮನೆಯಲ್ಲಿರೋ ಅನಾರಿಗೆ ಸಾರಿ ಕೇಳದೆ ಹೋದ್ರು ನಡೆಯುತ್ತೆ, ಆದ್ರೆ ಆಫೀಸಲ್ಲಿರೋ ಡೀಲಿಂಗ್ಸ್ ಅವರಿಗೆ ಸಾರಿ ಕೇಳಲೇಬೇಕು ಕಣ. ಶಿವೋ ಅರ್ಥ ಮಾಡ್ಕೋ, ಸುಮ್ಮನೆ ನನ್ನ ಮಾತು ಕೇಳು. ನಿನ್ನ ಸ್ವಾಭಿಮಾನ ವಗೇರೆ ವಗೇರೆ ಎಲ್ಲ ಸೈಡಿಗೆ ತಳ್ಬಿಟ್ಟು ಒಂದೇ ಒಂದು ಸಾರಿ ಅಂತ ಕೇಳ್ಬಿಡು. ನಿನ್ನ ಸಸ್ಪೆನ್ಷನ್ ಆರ್ಡ್ರು ಕ್ಯಾನ್ಸಲ್ ಆಗುತ್ತೆ, ಸಂಬಳನೂ ಕಟ್ಟಾಗಲ್ಲ. ಸರ್ರು ಇಲ್ಲೇ ಇದ್ದಾರೆ, ಬೇಗ ಬಂದ್ರೆ ಬಚಾವ್ ಆಗ್ತೀಯ. ನಿನಗೆ ಹೇಳೋಷ್ಟು ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಿನಗೆ ಬಿಟ್ಟಿದ್ದು. ಇಡ್ಲಾ? ಆಯ್ತು ಬಾಸ್ಕಿ, ನೀನು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಈಗಲೇ ಹೊರಡ್ತೀನಿ. ನಿನ್ ಸಾಧ ಅನ್ಸುತ್ತೆ. ಎಂತ ಶಿವರೆ, ಎಂತ ವಿಷಯ? ಕಾಶಿವರೆ, ನಮ್ಮ ಬಾಸ್ಕಿ ಫೋನ್ ಮಾಡಿದ್ದು. ಸುಮ್ಮನೆ ಯಾಕೆ ಹೇಳಿದ್ಯಾ, ಮ್ಯಾನೇಜರ್ ಆಫೀಸಲ್ಲಿದ್ದಾರೆ, ಬಂದೊಂದ್ಸರಿ ಸಾರಿ ಕೇಳ್ಬಿಡು, ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ದೆ. ಈಗಲೇ ಹೋಗಿ ಸಾರಿ ಕೇಳ್ಕೊಂಬಂದ್ಬಿಡ್ತೀನಿ. ಲೇ ಅಯೋಗ್ಯ, ಬರೀ ನಿಮ್ಮ ಮ್ಯಾನೇಜರ್ಗೆ ಸಾರಿ ಕೇಳಿಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತಾ? ಇನ್ಯಾರಿಗೆ ಸಾರಿ ಕೇಳಬೇಕು? ಬಾವಾ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ, ಬೇರೆ ಯಾರಿಗಾದ್ರೂ ಸಾರಿ ಕೇಳೋದು ಬಾಕಿ ಇದೆಯಾ ಅಂತ. ಅಯ್ಯೋ, ಯಾರಿಗೂ ಯಾಕೆ ಸಾರಿ ಕೇಳಬೇಕು? ನೀವೆಲ್ಲ ನೋಡಿದ್ರಲ್ಲ, ನಾನು ಕೂಗಾಡಿದ್ದು ಅರ್ಚಾಡಿದ್ದು ನಮ್ಮ ಮ್ಯಾನೇಜರ್ ಹತ್ರ ಅಂತ, ಅದಕ್ಕೆ ಅಯ್ಯಪ್ಪ ಕೋಪ ಮಾಡಿಕೊಂಡು ಸಸ್ಪೆಂಡ್ ಮಾಡಿದ್ದು. ಈಗ ಹೋಗೊಂದು ಸಾರಿ ಕೇಳ್ಬಿಡ್ತೀನಿ, ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗಲೇ ಹೊರಡ್ತೀನಿ, ಇಲ್ಲಾಂದ್ರೆ ಅಯ್ಯಪ್ಪ ಆ ಮೀಟಿಂಗು ಈ ಮೀಟಿಂಗು ಅಂತ ಹೊರಟ್ಬಿಡ್ತಾರೆ. ಹಾ ಗಿರಿ. ನೀವು ಇವಾಗ ರೆಡಿ ಮಾಡ್ತಾ ಇದ್ದೀರಾ? ಸರಿ, ಲಂಚ್ ಬಾಕ್ಸ್ನ ಆಫೀಸ್ಗೆ ಕಳಿಸ್ಬಿಡು. ಓಕೆ. ಅಮ್ಮ ಗಿರಿಜಾ, ನೊಂದ್ಕೋಬೇಡಮ್ಮ, ಏನೋ ಒಂದು ವಿಷಯಗಳಿಗೆ ಇವತ್ತಲ್ಲ ನಾಳೆ ಸರ್ ಹೋಗುತ್ತೆ. ಹೇಗೆ ಸಮಾಧಾನ ಮಾಡ್ಕೋತಾಳೆ ಮಾವ? ಕೆಲ್ಸಕ್ಕೋಸ್ಕರ ಮ್ಯಾನೇಜರ್ ಹತ್ರ ಸಾರಿ ಕೇಳ್ಬೇಕು ಅಂತ ಅನ್ನಿಸ್ತು, ಸಂಸಾರಕ್ಕೋಸ್ಕರ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಲ್ಲ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.